ಪುಲಕೇಶಿ ನಗರ ಟಿಕೆಟ್ ವಿಚಾರ ಕಾಂಗ್ರೆಸ್ಗೆ ಕಾದಿದೆ ದೊಡ್ಡ ಸಂಚಕಾರ ಅಖಂಡಾಗೆ ಕೊಟ್ರೆ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ಕೈ ಕೊಡುತ್ತೆ ಅಖಂಡಾಗೆ ಕೊಡದಿದ್ರೆ ರಾಜ್ಯಾದ್ಯಂತ ದಲಿತರು ಪಕ್ಷದಿಂದ ದೂರ ಉಳಿತಾರೆ ಕೈ ನಾಯಕರು ಈಗ ಮುಂದೇನ್ ಮಾಡ್ತಾರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಪುಲ್ಕೇಶಿ ನಗರ ಒಂದು ಕ್ಷೇತ್ರ ಅಷ್ಟೇ ಇನ್ನೂರ ಇಪ್ಪತ್ ಒಂದು ಆದರೆ ಇದೊಂದು ಕ್ಷೇತ್ರದ ಟಿಕೆಟ್ ಇಡೀ ರಾಜ್ಯ ರಾಜಕಾರಣದಲ್ಲಿ ದಿಕ್ಕು ದಿಸಲಾಯಿಸುವಂತ ಒಂದಷ್ಟು ಕೆಪಾಸಿಟಿ ಇದೆ ಕಾಂಗ್ರೆಸ್ಗೆ ಐದು ಹತ್ತು ಸೀಟ್ ಐದರಿಂದ ಹತ್ತು ಸೀಟನ್ನು ಡ್ಯಾಮೇಜ್ ಮಾಡುವಂಥ ಕೆಪಾಸಿಟಿ ಈ ಕ್ಷೇತ್ರಕ್ಕೆ ಇದೆ ಕಾರಣ ಇಷ್ಟೇ ಇದು ಮೀಸಲು ಕ್ಷೇತ್ರ ಇಲ್ಲಿ ಶಾಸಕರು ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಮನೆಗೆ ಗಲಭೆ ಆದಂಥ ಒಂದು ಪೋಸ್ಟ್ ನಂತರ ಗಲಭೆ ಆದಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಬೆಂಕಿ ಹಾಕಿದ್ರು ಆ ಪ್ರಕರಣದಲ್ಲಿ ಒಂದು ಅಧಿಕ ಮುನ್ನೂರಕ್ಕೂ ಅಧಿಕ ಜನ ಅಲ್ಪಸಂಖ್ಯಾತ ಸಮುದಾಯದವರು ಜೈಲಿಗೆ ಹೋಗಿದ್ರು ಆ ಜೈಲಿಲ್ಲದಾಗಲೇ ಒಂದು ನಾಲ್ಕೈದು ಜನ ಸತ್ರು ಅಲ್ಪಸಂಖ್ಯಾತರು ಇವ್ರಿಗೆ ಟಿಕೆಟ್ ಕೊಡಲೇಬೇಡಿ ಯಾವುದೇ ಕಾರಣಕ್ಕೂ ಇವರಿಗೆ ಟಿಕೆಟ್ ಕೊಡಬೇಡಿ ಕೊಟ್ಟರೆ ನಾವು ಕಾಂಗ್ರೆಸ್ ಕೋಟ್ ಮಾಡಲ್ಲ ಯಾಕಂದರೆ ಇವರು ಅಲ್ಪಸಂಖ್ಯಾತರ ವಿರೋಧಿ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರಿಗೆ ಕೊಟ್ಟರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತರ ಓಟ್ ಹಾಕೋಲ್ಲ ಅಲ್ಪಸಂಖ್ಯಾತರಿಗೆ ಭಾರಿ ಕಿರುಕುಳ ಆಗಿದೆ ಇಡೀ ಬೆಂಗಳೂರು ಡ್ಯಾಮೇಜ್ ಆಗುತ್ತೆ ಇಡೀ ಬೆಂಗಳೂರಲ್ಲೇನು ಸರ್ವಜನಗರ ಆಗ್ಬೋದು ಹೆಬ್ಬಾಳ ಆಗ್ಬೋದು ಬ್ಯಾಟ್ರಾಂಪುರ ಆಗ್ಬೋದು ಶಾಂತಿನಗರ ಶಿವಾಜಿನಗರ ಚಾಮರಾಜಪೇಟೆ ಚಿಕ್ಕಪೇಟೆ ಇಲ್ಲೆಲ್ಲ ಕಡೆ ಕೂಡ ಅಲ್ಪಸಂಖ್ಯಾತರ ಪ್ರಾಬಲ್ಯ ಇದೆ ಈ ಎಲ್ಲ ಕ್ಷೇತ್ರಲ್ಲೂ ಸಹ ಅಲ್ಪಸಂಖ್ಯಾತರ ಯಶ್ ಕಾಂಗ್ರೆಸ್ ಕೋಟ್ ಮಾಡ್ತೀವಿ ನೀವೇನಾದ್ರು ಟಿಕೆಟ್ ಕೊಟ್ರೆ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಏನು ಅವ್ರ ಮನೆಗೆ ಬೆಂಕಿ ಬಿದ್ದಂಥ ಪ್ರಕರಣದ ಅವ್ರಿಗೇನು ಟಿಕೆಟ್ ಮಿಸ್ ಆದರೆ ಇಡೀ ಕಾಂಗ್ರೆಸ್ ದಲಿತರ ವಿರೋಧಿ ಈಗ ಕಾಂಗ್ರೆಸ್ನವ್ರಿಗೆ ಹಿಂಗಾಗಿದೆ ದಲಿತರ ವಿರೋಧಿ ಅಂತ ಇದಾಗುತ್ತೆ ಅದನ್ನೇ ಪ್ರಚಾರ ಮಾಡುವಂಥ ಸಾಧ್ಯತೆ ಇದೆ ಅಖಂಡ ಕೊಟ್ಟರೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಇಬ್ರಾಹಿಂ ಸೇರಿದಂತೆ ಅಲ್ಪಸಂಖ್ಯಾತರ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿರೋಧಿ ಅನ್ನೋದು ಪ್ರೊಜೆಕ್ಟ್ ಮಾಡಿಕೊಂಡು ಪ್ರಚಾರ ಮಾಡ್ತಾರೆ ಕೊಟ್ ಕೊಡದೇ ಹೋದರೆ ದಲಿತರು ಏನು ಮಾಡ್ತಾರೆ ದಲಿತರಿಗಿಂತ ಹೆಚ್ಚು ಅಲ್ಪಸಂಖ್ಯಾತರ ಜಾಸ್ತಿ ಆಯಿತು ಕಾಂಗ್ರೆಸ್ಗೆ ಅನ್ನೋ ರೀತಿಯ ಧರ್ಮ ಸಂಕಟ ದಲಿತ ಈಗಾಗಲೇ ಮೀಸ್ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಏನು ಬರ ಲೆಕ್ಕಾಚಾರ ಏನಲ್ಲ ಆಯಿತು ಆಗ ಅದಾಗಲೇ ಕಾಂಗ್ರೆಸ್ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಅನ್ನೋ ಒಂದು ಚರ್ಚೆ ಇದೆ ಈಗ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರ ಹೆಚ್ಚು ದಲಿತರಿಗಿಂತ ಅನ್ನೋ ಒಂದು ಸಂದೇಶ ರವಾನೆ ಆದರೆ ದಲಿತರು ಸಹ ಇಂದ ದೂರ ಆಗ್ಬೋದು ಅನ್ನೋ ಆತಂಕದ ವಾತಾವರಣ ಇದೆ ತನ್ನಮ್ಮ ಶಾಸಕರ ಮನೆಗೆ ಬೆಂಕಿ ಇಟ್ಟವ್ರನ್ನೇ ಇವರು ಸಮರ್ಥನೆ ಮಾಡ್ಕೊಂಡು ಕಾಂಗ್ರೆಸ್ ಹೊರಕುತವ್ರೆ ಆ ದಲಿತ ಶಾಸಕನಿಗೆ ಅನ್ಯಾಯ ಆಗಿದೆ ಅನ್ನೋ ಕೂಗು ದಲಿತ ಸಮುದಾಯದಲ್ಲಿ ಹೇಳುತ್ತೆ ಅದು ಕೂಡ ನೆಗೆಟಿವ್ ಆಗುತ್ತೆ ಅನ್ನೋದು ಕಾಂಗ್ರೆಸ್ಗೆ ಅಖಂಡ ಅಖಂಡಾಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ಪ್ಲಿಕೇಶನ್ ನಗರ ಅಲ್ಪಸಂಖ್ಯಾತರ ದೂರ ಆಗ್ತಾರೆ ಅಖಂಡಾಗೆ ಟಿಕೆಟನ್ನು ನಿರಾಕರಿಸ್ರೆ ದಲಿತರು ದೂರ ಆಗ್ತಾರೆ ಮೀಸಲು ಕ್ಷೇತ್ರ ಕೂಡ ಟಿಕೆಟ್ ಕೊಡ್ಬೇಕಲ್ವಾ ಅಲ್ಲಿ ಇನ್ನೊಬ್ಬ ದಲಿತರಿಗೆ ಕೊಡ್ಬೇಕು ಅಲ್ಲಿ ಏನ್ ಮಾಡ್ ದಲಿತ ಶಾಸಕನ ಟಾರ್ಗೆಟ್ ಮಾಡ್ತಿರೋದು ಯಾರು ಅಲ್ಪಸಂಖ್ಯಾತರು ಅಲ್ಲ ಈಗ ಆ ದಲಿತರ ಮನೆಗೆ ಬೆಂಕಿ ಇಟ್ಟಿದ್ ಯಾರು ಅಂದ್ರೆ ಸಂಪತ್ ರಾಜ್ ಅವರು ಸಂಪತ್ ರಾಜುಕು ಡಿ ಕೆ ಶಿವಕುಮಾರ್ ಶಿಷ್ಯ ಈಗ ಸಂಪತ್ ರಾಜು ಜೈಲ್ ಹೋಗಿ ಇಲ್ಲಿ ಈಗ ದಲಿತ ಮೀಸಲು ಕ್ಷೇತ್ರನೇ ಸತೀಶ್ ಅವ್ರೆ ಅಲ್ಲಿ ಅಲ್ಪಸಂಖ್ಯಾತರ ಒತ್ತಡಕ್ಕೆ ಮಾಡಿದ್ದು ದಲಿತ ಏನು ಅಖಂಡ ಶ್ರೀನಿವಾಸ ಮೂರ್ತಿನ ಬಲಿ ಹಾಕಿದ್ರು ಅನ್ನೋ ಒಂದು ಆರೋಪ ಈಗ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಮಾಡ್ಲಿಲ್ಲ ಅಂದ್ರೆ ಯಾವ ಪಕ್ಷಕ್ಕೆ ಮಾಡ್ತಾರೆ ಏನ್ ಸಾವಿರ ಆಪ್ಷನ್ ಗಳ ಕಡಿಮೆ ಐತೆ ಹ್ಮ್ ಬಿಜೆಪಿನೂ ಆಪ್ಷನ್ ಐತೆ ಜೆಡಿಎಸ್ ಐತೆ ಬಿ ಎಸ್ ಪಿ ಆಪ್ಷನ್ ಇದೆ ಎಸ್ ಟಿ ಪೈ ಕೂಡ ಆಪ್ಷನ್ ಇದೆ ಹೆಂಗ್ ಹೆಂಗಬೇಕು ನಡೀತಾ ಇರ್ತದೆ ತಗೊಳ್ತಾರೆ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಅಖಂಡಾಗಿ ಟಿಕೆಟ್ ಕೊಟ್ರೆ ಆಗ್ತಾರೆ ಗೊತ್ತಿರಬೇಕು ಈಗ ನಿಮಗೆ ಕೇರಳ ರಾಜಕಾರಣ ಗೊತ್ತು ನಿಮ್ಗೆ ಕೇರಳದಲ್ಲಿ ಮುಸ್ಲಿಂ ಲೀಗ್ ಅಂತ ಒಂದಿದೆ ಆ ಮುಸ್ಲಿಂ ಲೀಗು ಅಲ್ಪಸಂಖ್ಯಾತರ ಮುಸ್ಲಿಂ ಓಟ್ ಮಾಡ್ತಾರೆ ಕಾಂಗ್ರೆಸ್ ಕೊಟ್ಟ ಅಲ್ಲಿ ಮುಸ್ಲಿಂ ಲೀಗ್ ದೊಡ್ಡ ಒಂದು ಸ್ಥಳೀಯ ಪಕ್ಷ ವರ್ಷದಿಂದ ಏನಿತ್ತು ನಲವತ್ತ ವರ್ಷದಿಂದ ಏನಿತ್ತು ಕಾಂಗ್ರೆಸ್ ತಾನ ಕಾಂಗ್ರೆಸ್ ತಾನೇ ಇದ್ದಿದ್ದು ಹೌದೌದು ನಂತರ ತಾನೇ ಅದು ಬದಲಾಗ್ತಾ ಬಂದಿದ್ದು ಹೈದರಾಬಾದಲ್ಲಿ ಎಂ ಐ ಎಮ್ ಗು ಬಿಫೋರ್ ಏನಿತ್ತು ಕತೆ ಎಂ ಐ ಎಂ ಸ್ವಾತಂತ್ರ್ಯ ನಂತ್ರ ಏನಿರ್ಲಿಲ್ಲ ನಂತರ ತಾನೇ ಬಂದಿದ್ದು ತಮಿಳುನಾಡಲ್ಲಿ ಕಾಂಗ್ರೆಸ್ ಕೊಡ್ತಾ ಆಗಿದ್ದ ಹೆಂಗೆ ಹ್ಮ್ ಈ ಸನ್ನಿವೇಶ ಕರ್ನಾಟಕದಲ್ಲಿ ಇವತ್ತಿನವರೆಗೂ ಇಲ್ಲ ಈಗ ಇರೋ ಒಂದ ಹೆಜ್ಜೆ ಆ ಎಸ್ ಟಿ ಪಿ ಐ ನ ಆ ಕಾರಣ ಅದಾಗ್ತಾ ಇರತಕ್ಕಂಥದ್ದು ಎರಡನೇದು ಈಗ ಏನೋ ನೀವು ಅಖಂಡ ಕೊಟ್ಟರೆ ನಾವು ಆಲ್ಟರ್ನೇಟಿವ್ ನಮಗಿದೆ ಎಸ್ ಟಿ ಪೈ ನಮಗಿದೆ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಅನಿವಾರ್ಯ ಅನ್ನೋ ಸನ್ನಿವೇಶ ಈಗ ಉಳ್ಕೊಂಡಿಲ್ಲ ಆ ಬದಲಾವಣೆಗಾಗಲೇ ಲೋಕಲ್ ಬಾಡಿ ಎಸ್ ಟಿ ಪೈ ಆಗಬಹುದು ಮತ್ತಿಲ್ಲಾಗ್ಲೇ ಕಳೆದ ಬಾರಿ ನರಸಿಂಹರಾಜ ಅಂತ ಒಂದು ಕ್ಷೇತ್ರ ಇದೆ ಮೈಸೂರಲ್ಲಿ ಮೈಸೂರು ನರಸಿಂಹರಾಜ ಅನ್ನೋ ಕ್ಷೇತ್ರದಲ್ಲಿ ಎಸ್ ಟಿ ಪೈ ಜೆಡಿಎಸ್ ಕಿಂತ ಹೆಚ್ಚು ಓಟ್ ಪಡೆದಿತ್ತು ಆ ಫೈಟ್ ಕೊಟ್ಟಿದ್ದೇ ಅಲ್ಪಸಂಖ್ಯಾತರ ಓಟ್ಗಳಲ್ಲಿ ಎಸ್ ಟಿ ಪೈ ಎಲ್ಲಿ ನರಸಿಂಹರಾಜ ನರಸಿಂಹರಾಜ ತನ್ವೀರ್ ಶೇಟ್ ವಿರುದ್ಧ ತನ್ವೀರ್ ಶೇಟ್ ವಿರುದ್ಧ ಇನ್ನೊಂದು ಖಾದರ್ ಕ್ಷೇತ್ರ ಆಗ್ಬೋದು ಬೇರೆ ಏನೋ ಅಲ್ಪಸಂಖ್ಯಾತರ ಮತವನ್ನ ಎಂ ಐಎಂ ಗಿಂತ ಅತಿ ಹೆಚ್ಚು ಕೇಳೋದು ಎಸ್ ಟಿ ಪಿಐ ಬಿಜಾ ವಿಜಯಪುರ ಆಗ್ಬೋದು ಬೆಳಗಾವಿ ಆಗ್ಬೋದು ಹುಬ್ಳಿ ಆಗ್ಬೋದು ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಎಲೆಕ್ಷನ್ ಆಯ್ತು ಮೊನ್ನೆ ಆ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಕಿನ್ನಡೆ ಆಗಿದೆ ಅಲ್ಪಸಂಖ್ಯಾತ ಎಂ ಐಎಂ ಮತ್ತೆ ಎಸ್ ಟಿ ಪಿನ್ ಹೇಳೋದು ಯಾರು ಟಿಕೆಟ್ ಕೊಡುತ್ತೆ ಅದೇ 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 ಚರ್ಚೆ ಆಗ್ತಾ ಇರೋದೀಗ ಜಮೀರು ಮತ್ತೆ ಅಖಂಡ ಹೋಗಿ ನೀವು ಕೊಡದವರ ನಾನು ಇಂಡಿಪೆಂಡೆಂಟ್ ನಿಲ್ತೀನಿ ಅಂತ ಸಿದ್ದರಾಮಯ್ಯ ಹತ್ರ ಹೇಳಿ ಬಂದಿದ್ದಾರೆ ಟಿಕೆಟ್ ಕೊಡಬೇಕು ಅಖಂಡ ಆಗಿ ಇಲ್ಲ ನಿಲ್ತೀವಿ ಅಂತ ಜಮೀರ್ ಈಗ ಬಲ್ವ ಅವ್ರಿಗೂ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ನಮ್ಗೂರ ಅಲ್ಲೇ ಹೊಡ್ತಾ ಹೊಡಿತಾರ ಅಲ್ಲಿ ನಮ್ಗೆ ಇದಾಗತ್ತ ಕನ್ಫ್ಯೂಷನ್ ನಡುವೆ ಕೂಡ ಸ್ನೇಹಿತನ ಬೆಂಬಲಕ್ಕೆ ಈಗ ನಿಂತ್ಕೊಂಡು ಜಮೀರು ಕರ್ನಾಟಕದಲ್ಲಿ ಮುಸ್ಲಿಂ ಲೀಡರ್ ಆಗಿ ಬೆಳೆದವ್ರೆ ಸೊ ಅಖಂಡಿಗೆ ಜಮೀರೇ ಟಿಕೆಟ್ ಕೊಡ್ಸಿ ಆಗ ಮುಸ್ಲಿಂ ಸಮುದಾಯ ಜಮೀರ್ ಪರ ನಿಲ್ಕೊಳಲ್ವಾ ಎರಡು ವಿಚಾರ ಈಗ ಹಿಂದೂಗಳೆಲ್ಲ ನಾವು ನಾವು ಹಿಂದೂಗಳ ಪರ ಅಂತಲ್ಲ ಎಲ್ಲ ಹಿಂದುಗಳೆಲ್ಲ ಬಿಜೆಪಿಗೆ ಓಟ್ ಹಾಕ್ತಾರ ಹಾಕಲ್ಲ ಇಲ್ಲ ಆ ತೀವ್ರ ಅತಿಯಾಗಿ ಧರ್ಮವನ್ನ ನಂಬುವಂತ ಜನ ಅದನ್ನ ವಿರೋಧ ಮಾಡ್ತಾರೆ ಜಮೀರ ಇರ್ಲಿ ಯಾರೇ ಇರಲಿ ಇರ್ಲಿ ಡಿವೈಡ್ ಆಗುತ್ತೆ ಧರ್ಮದ ಪರವಾಗಿ ನಿಂತಿಲ್ಲ ಅಂದಾಗ ಏನಾಗುತ್ತೆ ಡಿವೈಡ್ ಆಗುತ್ತೆ ಆ ಡಿವೈಡ್ ಅವರ ಲಾಸ್ யார்க்கೆ ಲಾಸ್ யார்க்கೆ ಲಾಭ ಯಾರಿಗೆ ಕಾಂಗ್ರೆಸ್ ಗೆ ಲಾಸ್ ಈಗ ಅಷ್ಟೇ ವಾಟ್ ಎವರ್ ಏನೇ ಆಗೋದು ಕಾಂಗ್ರೆಸ್ ಲಾಸ್ ಅಲ್ಲಿ ಈಗ ಈಗ ಅಕ್ಕಯಾ ಪುಲ್ಕೇಶಿ ನಗರದಲ್ಲಿ ಮೀಸಲು ಕ್ಷೇತ್ರ ಹೌದು ಅಲ್ಲಿ ಅಖಂಡ ಕೊಟ್ರೆ ಅಲ್ಪಸಂಖ್ಯಾತರು ಐದಾರು ಕ್ಷೇತ್ರದಲ್ಲೇ ಉಲ್ಟಾ ಹೊಡಿತಾರೆ ಯಾರ್ಗೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಕಾಂಗ್ರೆಸ್ ಗಳಿಗೆ ಕೊಡದಿದ್ದರೆ ಇಡೀ ಬಿಜೆಪಿಯವ್ರು ಭಾಷಣ ಮಾಡ್ಕೊಂಡು ಹೋಗ್ತಾರೆ ಏನಂತ ಅಲ್ಪಸಂಖ್ಯಾತರಿಗಾಗಿ ನೀವು ಹೇಳಿ ಇನ್ನೊಬ್ರು ದಲಿತಾನೆ ಕೊಡೋದು ಅಂತ ಹೌದು ಅಲ್ಪಸಂಖ್ಯಾತರ ಓಲೈಕೆ ಕಾರಣಕ್ಕೋಸ್ಕರ ಆ ಮನೆಗೆ ಬೆಂಕಿ ಇಡ್ಸ್ಕಂಡಂತ ದಲಿತ ಶಾಸಕನ್ಗೆ ಟಿಕೆಟ್ ಕೂಡ ಕೊಡ್ಲಿಲ್ಲ ಕಾಂಗ್ರೆಸ್ ದಲಿತರ ಪರವಾಗಿ ನಿಲ್ಲ ಕಾಂಗ್ರೆಸ್ ಅಲ್ಪಸಂಖ್ಯಾತ ಪರವಾಗಿ ನಿಲ್ತಾರೆ ಅಂತ ನಿಮ್ಗೆ ಅರ್ಥ ಐತೆ ಹಂಗೆ ಅಂತ ಈಗ ಐಡಿಯಾ ಬಂತ ಹೌದೌದು ಅಂದ್ರೆ ದಲಿತ ಶಾ ಇನ್ನೊಬ್ಬ ಕ್ಯಾಂಡಿಡೇಟ್ಗೆ ಕೊಡೋದಲ್ಲಿ ಅದ್ರ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಆಪ್ಷನ್ ಬಂದಾಗ ದಲಿತರು ಅಲ್ಪಸಂಖ್ಯಾತರು ಅಂದ್ರೆ ಅಲ್ಪಸಂಖ್ಯಾತರ ಪರವಾಗಿ ನಿಲ್ತಾರೆ ದಲಿತರ ಪರವಾಗಿ ನಿಲ್ಲ ಅನ್ಯಾಯಕ್ಕೆ ಒಳಗಾದಂತ ಶಾಸಕ ಅಖಂಡ ಪರವಾಗಿ ಕಾಂಗ್ರೆಸ್ ನಿಲ್ಲಲ್ಲ ಅನ್ನೋದನ್ನ ಪ್ರೊಜೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಆದರೂ ಕಾಂಗ್ರೆಸ್ ಡ್ಯಾಮೇಜ್ ಆಗುವಂಥ ಸನ್ನಿವೇಶ ಏನನ್ಸುತ್ತೆ ಹೌದು ಸಹಜವಾಗಿ ಕಂಪನಿ ಈಗ ನಡೀತಾ ಇರೋದು ಯಾರ ನಡುವೆ ಅಲ್ಲಿ ಒಂದು ಅಲ್ಪಸಂಖ್ಯಾತ ವರ್ಗ ಕೊಡಬೇಡಿ ಅಂತ ಹೌದು ಇನ್ನೊಂದು ಅಖಂಡ್ ಅವ್ರ ಮನೆ ಬೆಂಕಿ ಇಟ್ಸ್ಕೊಂಡು ಎಲ್ಲ ಹಾಳು ಮಾಡ್ಕೊಂಡು ಈಗ ಮನೆಗೆ ಕಟ್ಕೊಂಡು ಮತ್ತೆ ಟಿಕೆಟ್ ಕೇಳ್ತಾ ಇರೋದು ಶಾಸಕರು ಮನೆಗೆ ಬೆಂಕಿ ಇಟ್ರು ಆತನ್ಗೆ ಅನ್ಯಾಯ ಆಗಿರೋ ಅತನ ಟಿಕೆಟ್ ಕೊಡಲ್ಲ ಕಾಂಗ್ರೆಸ್ ಅನ್ನೋದಾದ್ರೆ ಅಲ್ಪಸಂಖ್ಯಾತರ ಬಯಕ್ಕೆ ಅಲ್ಪಸಂಖ್ಯಾತರ ಪರವಾಗಿ ಕಾಂಗ್ರೆಸ್ ದಲಿತರ್ಗ್ ಮರ್ಯಾದಿಲ್ಲ ದಲಿತರಿಗೆ ಬೆಲೆ ಇಲ್ಲ ದಲಿತರ ನೋವಿಗೆ ಸ್ಪಂದಿಸಲ್ಲ ಅಲ್ಪಸಂಖ್ಯಾತರೇ ಬೇಕವ್ರಿಗೆಜೆಪಿ ಕೊಡ್ತಾರೆ ಅಖಂಡ ಕೊಟ್ಟಿಲ್ಲ ಅಂದ್ರೆ ಈಗ ಸಂಪತ್ ರಾಜ್ಗು ಕೊಟ್ಟರು ಅದು ಇನ್ನೂ ಮತ್ತೆ ಏನ್ ಬೇರೆ ತರಹದ ಸಿನಗರ ಲೆಕ್ಕಾಚಾರ ಅಲ್ಲಿ ಏನು ಈಗಿದೆ ಇನ್ನು ನಾಲ್ಕೈದು ಸೀಟ್ ಏನೋ ಕೊತ್ತವ್ರಂತೆ ಏನ್ ಬೇಕಾರು ಆಗ್ಬೋದು ಅಲ್ಲಿ ಕಾಂಗ್ರೆಸ್ ಗೆಲ್ಲಲೇಬಹುದಾದಂಥ ಕ್ಷೇತ್ರ ಅದಾಗಿತ್ತು ಈ ಒಂದು ಬೆಳವಣಿಗೆ ಕಾಂಗ್ರೆಸ್ ಒಂದು ರೀತಿಯ ದೊಡ್ಡ ಸಂಕಷ್ಟ ಬರೀ ಇವರು ಕೊಟ್ಟು ರಿಪ್ಲೇಸ್ ಮಾಡಿದರೆ ಮಾಡ್ಬಿಡೋರು ಏನೋ ಜೆಡಿಎಸ್ ಕರಿತಿದ್ದಾರೆ ಅಂತ ಯಾರನಾ ಜೆ ಡಿ ಎಸ್ ಏನು ಬಲ ಆಗಿಲ್ಲ ಅಲ್ಲಿ ಪವರ್ಫುಲ್ ಏನಲ್ಲ ಅವತ್ತು ಕೂಡ ಅಲ್ಲಿ ಗೆದ್ದಿದ್ದು ಅಲ್ಪಸಂಖ್ಯಾತರ ಜೊತೆಗೆ ಜಮೀರ್ ಅದಲ್ಲಿ ಇವೆಲ್ಲ ಫ್ಯಾಕ್ಟರ್ ಕೆಲಸ ಆಗಿತ್ತು ಈಗ ಚಿತ್ರನ ಆಗ್ಬಿಟ್ಟಿದೆ ಪುಲ್ಕೇಶಿ ನಗರ ಅಲ್ಲಿ ಜೆ ಎಸ್ ಟಿ ಪಿ ಕೂಡ ಎಮರ್ಜ್ ಆಗಿದೆ ಅಲ್ಲಿ ಸ್ಟ್ರಾಂಗ್ ಪಾರ್ಟಿಗಳು ಈಗ ರಾಜ್ಯದಲ್ಲಿ ಸ್ಟಾಂಗ್ ಪಾರ್ಟಿಗಳು ಯಾವುದು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಜೆಡಿಎಸ್ ಪುಲ್ಕೇಶ್ ನಗರದಲ್ಲಿ ಸ್ಟ್ರಾಂಗ್ ಯಾರು ಅಂದ್ರೆ ಅಲ್ಪಸಂಖ್ಯಾತರ ಪಾರ್ಟಿ ಹೊರತುಪಡಿಸಿ ಹ್ಮ್ ಎಸ್ ಟಿ ಪಿ ಏ ಆಮ್ ಆದ್ಮಿ ಅಷ್ಟು ಸ್ಟ್ರಾಂಗ್ ಇಲ್ಲ ಬಿಜೆಪಿ ಅಲ್ಲಿ ಆಮ್ ಆದ್ಮಿ ಅಷ್ಟು ಸ್ಟ್ರಾಂಗ್ ಇಲ್ಲ ಜೆಡಿಎಸ್ ಡಿ ಜೆಡಿಎಸ್ ಅಲ್ಲಿ ಎಕ್ಸ್ ಎಮ್ ಎಲ್ ಎ ಪ್ರಸನ್ನ ಕುಮಾರ್ ನಿಂದ ತಗೊಂಡಿದೆ ಹದಿನೈದು ಸಾವಿರ ಓಟ್ ಹ್ಮ್ ಎಂಬತ್ತು ಸಾವಿರ ಲೀಡರ್ ಗೆದ್ದಿದೆ ಅಖಂಡ ಶ್ರೀನಿವಾಸ ಮೂರ್ತಿ ಏಯ್ಟಿ ತೌಸಂಡ್ ಲೀಡ್ ಸೊ ಹಾಗಾಗಿ ಅಲ್ಲಿ ಕಂಡೀಷನ್ಸ್ ಬೇರೆ ಅಂದ್ರೆ ಮೀಸಲು ಕ್ಷೇತ್ರ ದಲಿತರಿಗೆ ಕೊಡ್ತಾರೆ ಆದ್ರೆ ನಿಮ್ಗೆ ಮುಸಲ್ಮಾನರ ದಲಿತರ ಅಂದಾಗ ದಲಿತರ ಅನ್ಯಾಯ ಆಗಿದ್ರು ಇವ್ರು ಮುಸಲ್ಮಾನರ ಪರ ಹೋಗ್ತಾರೆ ಅನ್ನೋದು ಪ್ರಾಜೆಕ್ಟ್ ಆಗುತ್ತೆ ಬಿಜೆಪಿ ಬಿಜೆಪಿಯವ್ರು ಇರೋ ಇದಕ್ಕೆ ಭಾಷಣ ಮಾಡಕ್ಕೆ ತಾನೆ ಅದನ್ನ ಅದನ್ನ ಮಾಡ್ತಾ ಹೋಗ್ತಾರೆ ಇಂಥ ಧರ್ಮ ಸಂಕಟದಲ್ಲಿ ಇಂಥ ಧರ್ಮ ಸಂಕಟದಲ್ಲಿ ಕಾಂಗ್ರೆಸ್ ಆಮೇಲೆ ಜಮೀರು ಅಲ್ಲೇ ನಾನು ಚಾಮರಾಜಪೇಟೆ ಇಂಡಿಪೆಂಡೆಂಟ್ ಆಗಿ ಹೋಗ್ತೀನಿ ಅಂತ ಹೇಳಿದ್ರು ಕಡೆಗಳಿಗೆ ಟಿಕೆಟ್ ನಿಂತ್ಕತ್ತಾರೆ ರಾಜಕಾರಣ ಬಟ್ ಇದೊಂದು ಟಿಕೆಟ್ ಕೊಟ್ಟರೆ ಒಂದು ಸಮಸ್ಯೆ ಕೊಡದಿದ್ದಾರೆ ಮತ್ತೊಂದು ಸಮಸ್ಯೆ ಏನಾದ್ರು ಸಮಸ್ಯೆ ಇದೇ ಇದೆ ಕಾಂಗ್ರೆಸ್ ಪ್ಲಸ್ ಆಗುತ್ತೆ ಅಂತ ನೋಡ್ಕೊಳ್ತಾರೆ ಅಷ್ಟೇ ಅವರು ಅಷ್ಟೇ 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 ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ಈ ಪುಲ್ಕೇಶನ್ ನಗರದಲ್ಲಿ ಅಖಂಡ ಅವರು ಕೊಡ್ತಾರಾ ಕೊಡಲ್ವಾ ಕೊಟ್ರೆ ಹೆಂಗೆ ಕೊಡದಿದ್ರೆ ಹೆಂಗೆ ಅನ್ನೋದನ್ನು ನಿಮ್ಗೆ ಅನಲೈಸ್ ಮಾಡಿದ್ರಿ ತಾವೇನ್ ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪರವು ಈ ವಿಚಾರದಲ್ಲಿ ದಲಿತರ ಪರವು ಆ ಕನ್ಫ್ಯೂಷನ್ಸ್ ಏನು ಯಾವ್ದು ಸ್ಪಷ್ಟತೆಗೆ ಬರ್ತಾರ ಅವರು ಕಾಮೆಂಟ್ ಮಾಡಿ ತಿಳಿಸಿ ಅನ್ಯಾಯಕ್ಕೆ ಒಳಗಾದ ಅಖಂಡನ ಪರವಾಗಿರ್ತಾರೋ ಇಲ್ಲ ಒಂದು ಅಮಾಯಕರು ಜೈಲಿಗೆ ಹೋಗ್ಬಿಟ್ಟಿದ್ರು ಅನ್ನೋದನ್ನ ಮುಂದಿಟ್ಕೊಂಡು ಅಲ್ಪಸಂಖ್ಯಾತರು ಏನು ವಾದ ಮಾಡ್ತಾ ಇದ್ದಾರೆ ಆ ಒಂದು ವರ್ಗ ಅವ್ರ ಪರವಾಗಿ ನಿಲ್ತಾರೆ ಕಾಂಗ್ರೆಸ್ ಈ ಕಟ್ಟಿಂದ ಹೊರಗಡೆ ಬರುತ್ತೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಶಾಸಕರಾಗ್ತಾರೆ ಕಾಮೆಂಟ್ ಮಾಡಿ ಹಾಗೆ ನಮ್ಮದೊಂದು ಕಳಕಳಿ ಜಾತಿ ಧರ್ಮ ಎಸ್ ಪಕ್ಷ ಎಲ್ಲವನ್ನೂ ಬಿಡಿ ವ್ಯಕ್ತಿಗತವಾಗಿ ನೋಡಿ ವೋಟ್ ಹಾಕಿ ವೋಟ್ ಹಾಕದ್ ಮಾತ್ರ ಮಿಸ್ ಮಾಡಬೇಡಿ ಇರೋರೆಲ್ಲ ಅಯೋಗ್ಯರ ಕ್ಯಾಂಡಿಡೇಟ್ ಗಳು ನೋಟ್ ಆಗಾರ ಹೋಗಿ ಒತ್ತಿ ಸುದ್ದಿ ಮತವನ್ನ ಚಲಾಯಿಸಿ ಇಡೀ ಸುದ್ದಿ ಮಾತಾಡೋದು ನಾವು ಅಲ್ಲ ಮೀಸಲಿ ಆಗೈತಿ ಮಾಡ್ತೀರಿ ಈಗ ಸುದ್ದಿ ಸುದ್ದಿ ಹೆಂಗ್ ಹೇಳಬೇಕು ಅದಾದ್ಮೇಲೆ ನಮ್ ಕಳಕಳಿ ನಾವು ಹೇಳಿ ಹೇಳಬೇಕು ಎಸ್ ಹಾಗಾಗಿ ಧನ್ಯವಾದ ಇದು ಕರ್ನಾಟಕ ಟಿವಿ ಧ್ವನಿ